ನಮಸ್ಕಾರ, ನಾನು ಮಾ ಜಾನ್ವಿ. ಒನ್ಸ್ ಅಪಾನ್ ಎ ಟೈಮ್ ನನಗಾದಂಥ ಅನುಭವನ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದೆ. ನನಗೆ ತುಂಬ ದೇವರಂದ್ರೆ ಭಕ್ತಿ. ನಮ್ಮ ಮನೆ ಹಿತ್ತಲಿಂದ ಹೂ ತೊಗೊಂಡು ಬಂದು ನಾನೇ ಕಟ್ಟಿ ಪೂಜೆ ಮಾಡ್ತಾ ಇದ್ದೆ. ಏನೇ ಮಿಸ್ ಆದರೂ ಈ ಪೂಜೆ ಮಿಸ್ ಆಗ್ತಾ ಇರಲಿಲ್ಲ. ಸೊ ಆ ಟೈಮ್ನಲ್ಲಿ ನನಗೊಂದು ಒಂಥರ ಅಪೂರ್ವ ಅನುಭವ ಅದು, ನಾನು ಎಲ್ಲೂ ಶೇರ್ ಮಾಡಿರಲಿಲ್ಲ. ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಆಗ ಶ್ರೀ ಮಂಜುನಾಥ ದೇವರ ಹಾಡುಗಳನ್ನ ಕೇಳಿಕೊಂಡು ಪೂಜೆ ಮಾಡೋದು, ಅದೇ ನಂದು ಡೈಲಿ ರುಟೀನ್ ಆಗಿತ್ತು. ಎಲ್ಲ ಫೋಟೋಗೂ ನಾನು ಹಾರ ಥರ ಹಾಕಿದ್ದೆ. ತುಂಬ ಫೋಟೋಸ್ ಇದ್ವು, ಎಲ್ಲ ಪೂಜೆ ಮಾಡಿದೆ. ನಮ್ಮ ದೊಡ್ಡಮ್ಮನ ಜೊತೆ ನಾವು ಮಾತಾಡ್ತಾ ಇರಲಿಲ್ಲ. ಏನೋ ಒಂದು ಸಣ್ಣ ವಿಚಾರಕ್ಕೆ ಇಶ್ಯೂ ಆಗಿ ದೂರ ಆಗ್ಬಿಟ್ಟಿದ್ವಿ. ಇವರೇ ನಮ್ಮ ದೊಡ್ಡಮ್ಮ ಮಾತಾಡಂಗೆ ಮಾಡಪ್ಪ, ಅವರೆಲ್ಲ ಬರಂಗೆ ಮಾಡಪ್ಪ ಅಂತ ನಾನು ಹಿಂಗೆ ಬೇಡ್ಕೊಂಡೆ. ಒಂದು ಫೋಟೋ ಅಲ್ಲ, ಎಲ್ಲ ಫೋಟೋಯಿಂದ ಪಟ್ಟಂತ ಹೋಗಿತ್ತು. ಗಾಡಿ ಇರಲಿಲ್ಲ, ಏನಿಲ್ಲ, ಏನಕ್ಕಪ್ಪ ಹಿಂಗೆ ಬಿತ್ತು ಅಂತ ಅಂದ್ಕೊಂಡೆ. ಆಮೇಲೆ ಬೆಲ್ಲ ಆಯಿತು, ಹೋಗಿ ನೋಡಿದ್ರೆ ಅವ್ರು ಬಂದುಬಿಟ್ಟಿದ್ರು. ನನಗದನ್ನು ಆ ಟೈಮಲ್ಲಿ ನಾನು ಸ್ಟನ್ ಆಗಿಬಿಟ್ಟಿದ್ದೀನಿ. ಒಳಗಡೆ ಬನ್ನಿ ಅಂತಲೂ ಹೇಳ್ತಾರೆ, ಒಂದು ರೀತಿ ಶಾಕ್ ನನಗೆ. ಇದು ಕಾಕ ತಾಳಿಯೇನೋ ಅಥವಾ ದೇವರ ಇರುವಿಕೆ ನನಗೆ ಆ ದಿನ ಅನುಭವ ಆಯಿತು ಗೊತ್ತಿಲ್ಲ. ಅದಂತೂ ನಿಜವಾಗ್ಲೂ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ನಾನು ಯಾವಾಗಲೂ ಮೆಲುಕು ಹಾಕ್ತಾ ಇರ್ತೀನಿ, ಇದನ್ನು ಯಾರ ಜೊತೆ ಶೇರ್ ಮಾಡೋಕ್ಕೂ ಆಗಿರಲಿಲ್ಲ. ಬಟ್ ಒನ್ಸ್ ಅಪಾನ್ ಎ ಟೈಮ್ ಜಮಾಲಿ ಗುಡ್ಡ ಸಿನಿಮಾ ಕಡೆಯಿಂದ ನನ್ನ ಈ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಅವಕಾಶ ಆಯಿತು. ಥ್ಯಾಂಕ್ ಯು ಸೋ ಮಚ್.